ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಅವರು ಒಕ್ಕಲಿಗರ ವಿರೋಧಿಯೇ ಹೊರತು ಪರವಿಲ್ಲ ಎಂದು ಜೆಡಿಎಸ್ ನ ತಾಲೂಕು ಕಾರ್ಯದರ್ಶಿ ಮರಗಲ್ ಆನಂದ್ ಆರೋಪಿಸಿದ್ದಾರೆ। ಕ್ಷೇತ್ರದಲ್ಲಿ ಒಕ್ಕಲಿಗರ ಸಮುದಾಯವು ರಾಜಕೀಯವಾಗಿ ಅಧಿಕಾರ ಪಡೆಯಲು ಕಾಂಗ್ರೆಸ್ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಬಿಡುವುದಿಲ್ಲ। ರಾಜಕೀಯವಾಗಿ ಮುಂದೆ ಬರುವ ಒಕ್ಕಲಿಗರ ಮುಖಂಡರ ವಿರುದ್ಧ ಅಟ್ರಾಸಿಟಿ ಕೇಸ್ ಹಾಕಿಸುವುದರ ಮೂಲಕ ಒಕ್ಕಲಿಗರ ವಿರೋಧಿಯಾಗಿದ್ದಾರೆ ಎಂದು ತಾಲೂಕು ಜೆಡಿಎಸ್ ಕಾರ್ಯಾಧ್ಯಕ್ಷ ಮರಗಲ್ ಆನಂದ್ ಆರೋಪಿಸಿದ್ದಾರೆ। ಅವರ ಅಧ್ಯಕ್ಷತೆಯಲ್ಲಿ ಇತ್ತೀಚೆಗೆ ಉದ್ಘಾಟನೆಯಾದ ತಾಲೂಕು ಡಿಎಂಸಿ ಮಳಿಗೆಗಳು ಏನು ಉದ್ಘಾಟನೆ ಆಯ್ತು ಅವರ ಅಧ್ಯಕ್ಷತೆ ಇದ್ದು ಅವರ ಅಧಿಕಾರ ಇದ್ದಾಗನೆ ಉದ್ಘಾಟನೆ ಆಗಬೇಕಿತ್ತು। ಅದು ಮಾರ್ಚ್ 2020 ರಲ್ಲಿ ಉದ್ಘಾಟನೆ ಆಗಬೇಕಾಯಿತು। ಒಬ್ಬ ಒಕ್ಕಲಿಗ ಮುಖಂಡನ ಅಧ್ಯಕ್ಷತೆಯಲ್ಲಿ ಉದ್ಘಾಟನೆ ಆಗಬಾರದು ಅವರ ಹೆಸರಲ್ಲಿ ಬೀಳಬಾರದು ಅನ್ನೋ ಒಂದು ಕಾರಣದಿಂದನೇ ಶಾಸಕರು ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಮುನ್ಸಿಪಾಲಿಟಿ ಅವರ ಅಲ್ಲಿ ಬಿಟ್ಟು ಅದನ್ನು ಉದ್ಘಾಟನೆ ಮಾಡಕ್ಕೆ ಬಿಡಲೇ ಇಲ್ಲ। ಸುಮಾರು 2 ವರ್ಷ ಆದಮೇಲೆ ಇತ್ತೀಚೆಗೆ ಮಾರ್ಕಂಡಗೌಡರ ಅಧಿಕಾರ ಹೋದ ಮೇಲೆ ಈಗ ಶಾಸಕರು ಅದನ್ನು ಉದ್ಘಾಟನೆ ಮಾಡಿದ್ರು। ಹಾಗೆ ಆ ಸಂದರ್ಭದಲ್ಲಿ ಯಾವುದೇ ಒಕ್ಕಲಿಗರ ಮುಖಂಡರು ವಿರೋಧ ಮಾಡದೆ ಸಹಕಾರ ಕೊಟ್ಟು ಆ ಮಳಿಗೆಗಳನ್ನ ಉದ್ಘಾಟನೆ ಮಾಡಕ್ಕೆ ಸಹಕರಿಸಿದ್ದೀವಿ ಅದು ಒಂದು। ಆಮೇಲೆ ಎಷ್ಟು ಸ್ವಾರ್ಥಿ ಶಾಸಕರು ಅಂದ್ರೆ ಎಷ್ಟೋ ಗ್ರಾಮಗಳಲ್ಲಿ ಏನು ಜಲ್ಲಿ ರಸ್ತೆ ಇರಬಹುದು ಅಥವಾ ತಾರ ರಸ್ತೆ ಎಷ್ಟೋ ಗ್ರಾಮಗಳು ನೋಡಿಲ್ಲ, ಆದ್ರೆ ಇವರು ಕೋಳಿ ಫಾರಂ ಮಾತ್ರ ಹೈವೇ ರಸ್ತೆ ರೀತಿ ಮಾಡಿ ಇಟ್ಕೊಂಡವ್ರೆ। ಈ ರೀತಿ ನಮ್ಮ ಸ್ವಂತಕ್ಕೆ ಯಾವ್ಯಾವ ರೀತಿ ಬೇಕೋ ಅದನ್ನೆಲ್ಲ ಬಳಕೆ ಮಾಡ್ಕೊಂಡಿದ್ರೆ ಏನ್ ನಮ್ಮ ನಾಯಕರಾದ ಮಲ್ಲೇಶ್ ಬಾಬು ಅವರು ಹೇಳ್ತಿರಲ್ಲ ಒಂದು ತೋಟ ನೀರು ಕೊಟ್ಟಿಲ್ಲ ಸಾವು ಬಂದಿಲ್ಲ ಬಾಳು ಬಂದಿಲ್ಲ ಅಂತ। ಶಾಸಕರೇ 25 ವರ್ಷದಿಂದ ನಿಮ್ಮ ಹಿಡಿತದಲ್ಲಿ ಪುರಸಭೆ ಇದೆ, ಪುರಸಭೆಗೆ ಬಂಗಾರಪೇಟೆಯಲ್ಲಿ 100 ಕೋಟಿ ಟ್ಯಾಕ್ಸ್ ಹರಿದು ಬರ್ತಾ ಇದೆ। ಆ ಹಣದಲ್ಲಿ ನೀವು ಬಿಲ್ ಮಾಡಿಕೊಂಡು ನಿಮ್ಮ ಪೋಸ್ಟ್ಗಳು ಹಂಚಿಕೊಂಡು ಟ್ಯಾಂಕರ್ಗಳ ಮೂಲಕ ನೀರು ಕೊಟ್ಟಿದ್ರೆ ವಿನಃ ನಿಮ್ಮ ಸ್ವಂತ ಹಣ ಅಲ್ಲ ಅದು। ಇತ್ತೀಚೆಗೆ ಕೊರೋನಾ ಸಂದರ್ಭದಲ್ಲಿ ಏನು ಕಿಟ್ ವಿತರಣೆ ಮಾಡಿದ್ರು ಅದು ಗೇಟ್ ಹಾಕೊಂಡು ಬಿಚ್ಚಿದ ಅರ್ಧ ತಾಮೀಲ್ ತೆಗೆದು ಒಂದೊಂದು ಕಿಟ್ ಕೊಟ್ಟಲ್ಲ ಅದೆಲ್ಲವೂ ನೀವು ತಹಶೀಲ್ದಾರ್ಗಳು ತಾಲೂಕು ಅಧಿಕಾರಿಗಳು ಎಲ್ಲ ಮಳಿಗೆ ವರ್ತಕರ ಹತ್ರ ಮಂಡಿ ವರ್ತಕರು ಅಂಗಡಿಗಳವ್ರ ಹತ್ರ ವಸೂಲಿ ಮಾಡಿದ್ದಂತ ಅಲ್ಲಿ ಹಾಕಿದ್ರಲ್ಲ ಉಂಡೆ ಅದನ್ನ ಪ್ಯಾಕೆಟ್ ಮಾಡಿ ಕೊಟ್ಟಿದ್ದೇವೆ ನಿಮ್ಮ ಸ್ವಂತ ದುಡ್ಡಲ್ಲ। ಶಾಸಕರೇ ಕಡೆಯದಲ್ಲಿ ಒಂದ್ ಹೇಳೋದಕ್ಕೆ ಇಷ್ಟಪಡ್ತೀನಿ, ಈ ಕ್ಷೇತ್ರನ ಆಳಿದ ಇದು ಶಾಸಕರಾಗಿ ಬಂದು ಹೋದಂತ ಗಂಗಾಂಡಳ್ಳಿ ದೊರಸಾಮನಾಡಿ ಇರ್ಬೋದು, ಕೆಸಿ ರೆಡ್ಡಿ ಅವರು ಇರ್ಬೋದು, ಇ ನಾರಾಯಣ ಗೌಡರು ಇರ್ಬೋದು, ಗೋನಹಳ್ಳಿ ವೆಂಕಟೇಶಪ್ಪ ಇರ್ಬೋದು, ಎಂ ನಾರಾಯಣ ಸ್ವಾಮಿ ಅವರು ಇರ್ಬೋದು, ವೆಂಕಟಮಣ್ಣವ್ರು ಇರ್ಬೋದು, ಚಿನ್ನಪ್ಪನವ್ರು ಇರ್ಬೋದು, ಯಾರ ಮೇಲೂ ಬರದಂತ ಆರೋಪ ಒಂದು ದೊಡ್ಡ ಆರೋಪ ಇದೆ। ಎಲ್ಲರೂ ಸಂಸತ್ ಸದಸ್ಯರು ಇರ್ಬೋದು, ಸಾರ್ವಜನಿಕರ ಮಧ್ಯೆ ಚರ್ಚೆ ಆಗದಂತ ವಿಷಯ ಇರ್ಬೋದು, ನೀವು ಕೆರೆಗಳನ್ನ ಗುಂಡುತೋಪುಗಳನ್ನ ಗೋಮಾಳಗಳನ್ನ ರಾಜಕಾಲುಗಳನ್ನ ಒತ್ತುವರಿ ಮಾಡಿಕೊಂಡು ಆ ಅಕ್ರಮ ಲೇಔಟ್ಗಳು ನಿರ್ಮಾಣ ಮಾಡಿ ಅತ್ಯಂತ ಹೆಚ್ಚಿಗೆ ನಿಮ್ಮ ಮೇಲಿರುವಂತ ಆರೋಪನ ಫಸ್ಟ್ ಅದನ್ನು ಸರಿಪಡಿಸ್ಕೊಳ್ಳಿ। ನೀವು ಏನು ನಾಟಕ ಒಂದು ಮಾಡಿದ್ರಿ 2013 ರಲ್ಲಿ, ಅದರಿಂದ ನಾನು ಸಾರ್ವಜನಿಕರಿಗಾಗಿ ಆಸ್ಪತ್ರೆಯನ್ನ ಖರ್ಚಿಸಿದೆ, ನಾನು ಆಸ್ಪತ್ರೆಯನ್ನ ಮಾರಿ ಚುನಾವಣೆ ಮಾಡಿ ಸೋತೋದೆ, ನಾನು ಸಾರ್ವಜನಿಕರ ಕಟ್ಟಿದ್ದ ಆಸ್ಪತ್ರೆ ಮಾರ್ಕೊಂಡಿದ್ದೀನಿ, ನಾನೆಲ್ಲ ಕತ್ತಲ್ಲಿ ನಷ್ಟ ಆಗೋಗಿದ್ದೀನಿ ಅಂತೆಲ್ಲ ಹೇಳಿ ಆ ಪಲ್ಲವಿ ಚಾನಲ್ ಅಲ್ಲಿ ದಿನಾ ಅದನ್ನೇ ಡಂಗೂರ ಹೊಡಿತಾನೇ ಇದ್ರಿ ನೀವು। ಆಮೇಲೆ ಏನು ಆಸ್ಪತ್ರೆ ನಿಜವಾಗ್ಲೂ ನಿಮ್ಮ ಮಾರಾಕಿತ್ತು ಸಾರ್ವಜನಿಕರಿಗೆ ಆಗಿದ್ರೆ ಇವತ್ತು ನೀವು ನಷ್ಟದಲ್ಲೇ ಇದ್ರೆ 1000 ಕೋಟಿ ಎಸ್ ಎನ್ ಸಿಟಿ ಎಲ್ಲಿಂದ ಬಂತು ಸ್ವಾಮಿ? ನೀವೊಂದು ವ್ಯಾಪಾರಿ, ನೀವೊಂದು ಉದ್ಯಮಿ, ನೀವು ಬಂಡವಾಳ ಹೊಡೆದು ಬಂಡವಾಳ ಎತ್ತದು ನಿಮ್ಮ ಕೆಲಸ, ಅದನ್ನ ಏನು ನೀವು ಬಂಡವಾಳ ಹೊಡಿ ಬಂಡವಾಳ ಎತ್ತಾ ಇದ್ರು, ಅದನ್ನ ಸಮಾಜ ಸೇವೆ ಅಂತೇಳಿ ಓಲೈಕೆ ಮಾಡಿಕೊಂಡು ಎಲ್ಲಾ ಜನರ ಕಿವಿಗೆ ಕ್ಯಾಲಿಫ್ಲವರ್ ಇಡಕ್ಕೆ ಹೋಗ್ತಾ ಇದ್ರಿ। ಅದನ್ನ ಬಿಟ್ಟು ನಿಮ್ ಮೇಲಿರುವಂತ ಈ ದೊಡ್ಡ ಆರೋಪ ಏನಿದೆ, ದೊಡ್ಡ ಹಗರಣಗಳು, ಇದನ್ನ ಸರಿಪಡಿಸ್ಕೊಂಡು ಇನ್ನೊಬ್ಬರ ಮೇಲೆ ಮಾತಾಡೋದನ್ನ ಬಿಡಬೇಕು ಅಂತೇಳಿ ನಿಮ್ಮ